ಚಿಕ್ಕೋಡಿಯಲ್ಲಿ ಪುರಸಭೆ ವತಿಯಿಂದ ಶ್ರೀ ಸಂಪಾದನಾ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕೊರೋನಾ ಜನಜಾಗೃತಿ ಕಾರ್ಯಕ್ರಮ ಜರುಗಿತು. ಚಿಕ್ಕೋಡಿಯಲ್ಲಿ ಶ್ರೀ ಸಂಪಾದನಾ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪುರಸಭೆ ವತಿಯಿಂದ ಕೊರೋನಾ ಜನಜಾಗೃತಿ ಕಾರ್ಯಕ್ರಮ ಜರುಗಿತು. ಕೊರೋನಾ ಎರಡನೇ ಅಲೆಯ ಅಬ್ಬರ ತಗ್ಗಿಸಲು ರಾಜ್ಯ ಸರ್ಕಾರ ವಿಧಿಸಿದ ಜನತಾ ಕರ್ಫ್ಯೂ ಹಾಗೂ ಬಿಗಿ ನಿರ್ಬಂಧಗಳನ್ನು ಪಾಲಿಸಿ, ಮನೆಯಿಂದ ಹೊರಗೆ ಬರದೆ ಕೊರೋನಾ ನಿಯಮಗಳನ್ನು ಪಾಲಿಸಿ ನಿಮ್ಮ ಆರೋಗ್ಯ ರಕ್ಷಿಸಿಕೊಳ್ಳಿ ಎಂದು ಚಿಕ್ಕೋಡಿಯ ಚರ್ಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಹೇಳಿದರು. ಅವರು ಚಿಕ್ಕೋಡಿಯಲ್ಲಿ ಹಮ್ಮಿಕೊಂಡ ಜನಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಜನರಿಗೆ ಕೊರೋನಾ ಸೋಂಕಿನ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯದ 23 ಜಿಲ್ಲೆಗಳಲ್ಲಿ ಸೋಂಕು ತೀವ್ರ ಏರಿಕೆ ಕಂಡಿದೆ. ಚಿಕ್ಕೋಡಿಯಲ್ಲೂ ಸೋಂಕಿತರ ಸಂಖ್ಯೆ ಜಾಸ್ತಿಯಾಗುತ್ತಿದೆ. ಆದ್ದರಿಂದ ಕೊರೋನಾ ಅಬ್ಬರ ತಡೆಗಟ್ಟಲು ಸಾರ್ವಜನಿಕರು ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಉಪಯೋಗಿಸಿ, ಸಾಮಾಜಿಕ ಅಂತರ ಪಾಲಿಸಿ, ಮನೆಯಲ್ಲೇ ಇದ್ದು ಸ್ವಯಂ ರಕ್ಷಣೆ ಮಾಡಿಕೊಳ್ಳಿ ಎಂದು ಹೇಳಿದರು. ಹಾಗೂ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳಿ ಎಂದು ಹೇಳಿದರು. ಈ ಕೊರೋನಾ ವೈರಸ್ ದೇಶ ತುಂಬ ಆಗ್ತಾ ಇದೆ. ಅದರ ವಿಶೇಷವಾಗಿ ಕರ್ನಾಟಕದ 23 ಜಿಲ್ಲೆಗಳಲ್ಲಿ ರೈಲ್ವೆ ರಾಜ್ಯ ಘೋಷಣೆ ಮಾಡಿದ ಸರ್ಕಾರದವರು, ಅದರ ನಮ್ಮ ಜಿಲ್ಲಾನು ಕೂಡ ಬಂದಿರತಕ್ಕಂಥದ್ದು. ಆದಷ್ಟೇ ಒಳಗೆ ನಾವೆಲ್ಲ ಸೇರಿಕೊಂಡು ಕೆಲವು ನಿಯಮಗಳನ್ನ, ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡುವ ಅವಶ್ಯಕತೆ ಇರತಕ್ಕಂಥದ್ದು. ಅವೇನಂತಂದ್ರೆ ಸ್ವಲ್ಪ ಮನೆಯಾಗೆ ಇರಬೇಕು, ನಾವೆಲ್ಲ ಅನಾವಶ್ಯಕವಾಗಿ ಹೊರಗಡೆ ಶುರು ಮಾಡಿ ನಾವೆಲ್ಲ, ಇದರಿಂದ ಬಹಳಷ್ಟು ತೊಂದರೆ ನಮಗೆ ಆಗ್ತದೆ ಬೇರೆಯವರಿಗೆಲ್ಲ. ಅದಕ್ಕಾಗಿ ಇವತ್ತು ಹಬ್ಬ ಇರ್ಬೋದು, ಜಾತ್ರೆ ಇರ್ಬೋದು, ಮನಿ ಶಾಂತಿ ಬದಿ ಇವನ್ನೆಲ್ಲ ಸ್ವಲ್ಪ ಮುಂದೆ ಹಾಕೋಣ. ಯಾಕಂದ್ರೆ ನಾವು ಜೀವಿತರದೇ ಎಲ್ಲ, ಜೀವಿತರ ಜಾತ್ರೆ, ಜೀವಿತರ ಹಬ್ಬ, ಜೀವಿತರ ಜೀವ ಹೋದಾಗ ಏನು ಮಾಡ್ತಕೊಂಡು, ಆದಷ್ಟೊಳಗೆ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಎಲ್ಲರೂ ಬದುಕಬೇಕಾಗಿತ್ತು ನಾವೆಲ್ಲ. ಅದಕ್ಕಾಗಿ ಈ ಒಂದು ಸ್ಥಿತಿ ಒಳಗೆ ನಾವೇನ್ ಮಾಡ್ಬೇಕಂದ್ರೆ ಸುಳಿಗೆ ಅಡ್ಡಾಡು ಮಾಡಿ ಕಡಿಮೆ ಆಗ್ಬೇಕೇನು. ಟೂ ವೀಲರ್ ತೊಂದರೆ, ಫೋರ್ ವೀಲರ್ ಅವರು, ಟೂ ವೀಲರ್ ಬಹಳ ಅನಾವಶ್ಯಕ ಆಗ್ತದೆ. ಚಿಕ್ಕೋಡಿ ಪಟ್ಟಣದಲ್ಲಿ ಪೊಲೀಸರು ಬಹಳಷ್ಟು ಜನ, ಪೊಲೀಸರು ಕೂಡ ನಮ್ಮ ಸಮಸ್ತ ಅವರು ಪಾಪ ಹಗಲ ದುಡಿತಾ ಇದ್ದಾರೆ, ಡಾಕ್ಟರ್ ದುಡಿತಾ ಇದ್ದಾರೆ, ನಮ್ಮ ಪುರಸಭೆ ಸಿಬ್ಬಂದಿ ಅವರು ದುಡಿತಾ ಇದ್ದಾರೆ. ಅದಕ್ಕಾಗಿ ಅವ್ರು ಸರ್ಕಾರ ಕೊಡ್ತಕ್ಕಂಥ ಬಹಳ ಅವಶ್ಯಕತೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತಂದ್ರೆ ಇವತ್ತು ಲಾಕ್ಡೌನ್ ಮಾಡಿದಾರೆ. ಉದ್ದೇಶ ಏನಂದ್ರೆ ಮನ್ಯಾಗ ಕುಂಡ್ರೆ ತಿಳ್ಕೊಂಡು ಎಲ್ಲಾ ದೇವಸ್ಥಾನದ ಬಾಗಿಲು ಬಂದಾಗ್ಯಾವ, ಎಲ್ಲಾ ದೇವರ ಬಾಗಿಲು ಬಂದಾಗ್ಯಾವ, ಮನ್ಯಾಗ ಕುಂಡ್ರೆ ತೇರೆ, ದೊಡ್ಡ ದೊಡ್ಡ ದೇವರು ಬಂದಾಗ್ಯಾವ, ಸಣ್ಣ ಸಣ್ಣ ದೇವರ ಬಾಗಿಲು ಬಂದಾಗ್ಯಾವ. ಮನ್ಯಾಗ ಇರ್ತಕ್ಕಂತಹ ಮಾತಾ ಪಿತಾ ತಂದೆ ತಾಯಿಗಳಲ್ಲ, ಅವರೇ ಜೀವಂತ ದೇವರು. ಮನೆಯಾಗ ಇರ್ತಕ್ಕಂತ ಮಕ್ಕಳು, ಮೊಮ್ಮಕ್ಕಳು, ಸಣ್ಣ ಸಣ್ಣ ಪಾಪ ಅವ ದೇವರು, ಅವ್ರ ಸೇವಾ ಮಾಡಿ ಅವ್ರಿಗೆ ಉನ್ನಾಕ್ ದಿನ ಕೊಡಿಸು. ಬರೀ ನೀವು ಇದು ಹೊರಗೆ ನಡೆದಿವೆಲ್ಲ, ಹೊರಗೆ ಕೆಲಸ ಮಾಡಿದ್ವಿ, ಮನೆಯವನ್ನ ಮರೆತು ಬಿಟ್ಟಿರೋದಲ್ಲ. ಈ ಲಾಕ್ಡೌನ್ ನಮಗೊಂದು ಪಾಠ ಕಲಿಸಿದೆ, ಮನೆಯಾಗ ಇರ್ತಕ್ಕಂತಹ ಜೀವಂತ ದೇವರು ನಾವು ನೋಡಕ್ ಕಲಿಸಿದ. ಅದಕ್ಕಾಗಿ ಅವ್ವ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಇವರೆಲ್ಲರನ್ನ ಪ್ರೀತಿಯಿಂದ ಕಾಣಲಿಕ್ಕೆ ಈ ಲಾಕ್ಡೌನ್ ಮಾಡಿದ್ದಾರೆ. ಇನ್ನೊಂದು ತಿಳ್ಕೋಬೇಕು, ಎಲ್ಲಕ್ಕೂ ಲಾಕ್ಡೌನ್ ಮಾಡಿಲ್ಲ, ಲಾಕ್ ಎಲ್ಲಕ್ಕೂ ಆಗಿಲ್ಲ. ನೀವು ಪ್ರಾರ್ಥನಾ ಲಾಕ್ ಮಾಡಿ ಲಾಕ್ ಮಾಡಿಲ್ಲ, ಧ್ಯಾನ ಮಾಡಿ ಲಾಕ್ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ನಿಮ್ಮ ಗಲ್ಲಿಗೆ ಬರ್ಲಿಕ್ಕೆ ಕಾರಣ ಏನಂದ್ರೆ, ಈ ಕೊರೋನಾ ವೈರಸ್ ಅಂತಕ್ಕಂಥದ್ದು ಬಹಳಷ್ಟು ಹಾಕ್ತಾ ಇದೆ. ಇವತ್ತು ನಮ್ಮ ರಾಜ್ಯದ 23 ಜಿಲ್ಲೆಗಳು ರೆಡ್ ಅಲರ್ಟ್ ನಲ್ಲಿ ಇರ್ತಕ್ಕಂಥವು, ಅದ್ರಲ್ಲಿ ನಾವು ಬಂದಿವು. ಆದಷ್ಟೊಳಗೆ ನಾವೆಲ್ಲ ನಮ್ಮ ನಮ್ಮ ಎತ್ತರಿಕೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಅವಶ್ಯ ಇಂದಿನ ದಿನಮಾನದಲ್ಲಿ. ಕಾರಣ ಏನು ಅಂತಂದ್ರೆ, ಇದು ವೈರಾಣು ಒಬ್ಬರಿಂದ ಒಬ್ಬರಿಗೆ ಹಾಕ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲ ಮನೆಯಲ್ಲೇ ಇದ್ದು ಈ ವೈರಸ್ ಅನ್ನ ಎದುರಿಸ್ತಕ್ಕಂಥದ್ದು, ಯಾರು ಭಯಪಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ, ಧೈರ್ಯದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಸರ್ಕಾರ ನಿಮಗೆಲ್ಲ ಲಸಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ನಾವೆಲ್ಲ ಬಹಳ ಜನ ಮೊದಲ ಲಸಿಕೆಯನ್ನು ಹಾಕೊಂಡಿದ್ದೀರಿ. 45 ದಿನಗಳ ಆದ್ಮೇಲೆ 2 ಲಸಿಕೆಯನ್ನು ಸರ್ಕಾರ ನಮ್ಗೆ ಕೊಡ್ತದೆ. 18 ವರ್ಷ ಮೇಲ್ಪಡೆಯವರು ಕೂಡ ಸರ್ಕಾರ ಲಸಿಕೆಯನ್ನು ಕೊಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಎಲ್ಲರೂ ಲಸಿಕೆ ಕೊಡ್ಬೇಕು. ರಂಜಾನ್ ಹಬ್ಬದ ಶುಭಾಶಯಗಳು. ಇವತ್ತು ಪುರಸಭೆ ವತಿಯಿಂದ ಜನಜಾಗೃತಿ ಹಮ್ಮಿಕೊಳ್ಳಲಾಗಿದೆ. ಕಾರಣ ಏನಂದ್ರೆ, ಕೊರೋನಾ ವೈರಸ್ ಇಡೀ ಜಗತ್ತಿನಾದ್ಯಂತ ಹಾಕ್ತಾ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ 23 ಜಿಲ್ಲೆಗಳು ರೆಡ್ ಅಲರ್ಟ್ ಆಗಿದಾವ. ಆ 23 ಜಿಲ್ಲೆಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಒಂದು. ಅದಕ್ಕಾಗಿ ನಾವೆಲ್ಲ ಮನೆಯಲ್ಲಿ ಇದ್ದು ಮಾಸ್ಕ್ ಹಾಕೊಳ್ಳೋದಾಗಲಿ, ಸ್ಯಾನಿಟೈಸರ್ ಮಾಡೋದಾಗಲಿ, ಜೊತೆಗೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳತಕ್ಕಂಥ ವ್ಯವಸ್ಥೆ ಮಾಡ್ಬೇಕು. ಬಹಳ ಜನ ಮಕ್ಕಳು, ಆಮೇಲೆ ಕೆಲವೊಂದು ಜನ ಸುಮ್ಮನೆ ವಿನಾಕಾರ ಹೊರಗೆ ಅಡ್ಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ದಯವಿಟ್ಟು ನಿಮಗೆ ಮನವಿ ಮಾಡ್ಕೋತೀವಿ, ನೀವು ಮನೆಯಲ್ಲಿ ಇದ್ದು
ಈ ಕೆಲಸ ಮಾಡಬೇಕು. ಲಾಕ್ ಡೌನ್ ಮಾಡಿದ್ದಾರೆ. ಉದ್ದೇಶ ಏನಂದ್ರೆ ಮನೆಯಾಗಿರ್ಲಿ, ಎಲ್ಲಾ ದೇವಸ್ಥಾನ ಬಂದಿಗ್ಯಾವ, ಯಾವ ದೇವರು ಪಾಲ ತೆಗೆದಲ್ಲಿ ಸಣ್ಣ ದೇವರು ಇಲ್ಲ ದೊಡ್ಡ ದೇವರು ಇಲ್ಲ, ಮನೆಯಾಗಿರ್ತಕ್ಕಂತಹ ತವ ಅವ ಅಪ್ಪ ಅವರ ದೇವರು ತಿಳ್ಕೊಂಡು ಅವ್ರ ಸೇವೆಯನ್ನು ಮಾಡ್ರಿ. ಜೊತೆಗೆ ಮಕ್ಕಳಿಗೂ ಕೂಡ ನೀವು ಅಲ್ಲಿ ಸೇವೆ ಮಾಡ್ರಿ. ಲಾಕ್ ಮಾಡಿರ್ತಕ್ಕಂಥದ್ದನ್ನ ಬಹಳ ಜನ ತಿಳ್ಕೊಂಡಿರ್ಬೇಕು. ಪೂಜೆ ಪ್ರಾರ್ಥನೆ ಧ್ಯಾನ ಜೊತೆಗೆ ಯೋಗ, ಪುಸ್ತಕ ಓದುವುದು, ನಿದ್ರೆ ಮಾಡಕ್ ಲಾಕ್ ಮಾಡಿಲ್ಲ, ಅವ್ರು ಊಟ ಮಾಡಕ್ ಲಾಕ್ ಮಾಡಿಲ್ಲ, ಅದಕ್ಕಾಗಿ ಅವೆಲ್ಲ ಕುಲ ಬಿಟ್ಟಿದ್ದಾರೆ. ಅವ್ರು ಮಾಡಿ ಮನೆ ಕುತ್ಕೊಂಡು ಮಾಡ್ರಿ. ದಯವಿಟ್ಟು ಹೊರಗೆ ಬಂದು ನೀವು ಕೂಡ ತೊಂದರೆಗಳು ಒಳಗಾಗತಕ್ಕಂತ ಮಾಡಬೇಡ್ರಿ. ಸಣ್ಣ ಸಣ್ಣ ಕೆಮ್ಮು ನಗಡೆ ಶೀತ ಶುರು ಆದ್ರೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ಕೋಬೇಡ್ರಿ. ಸಹಿ ಕೊಡ್ತಕ್ಕ ಡಾಕ್ಟ್ರಿಗೆ ಭೇಟಿ ಆಗಿ ಅವ್ರು ಕೊಡ್ತಕ್ಕ ಸಲಹೆ ಸೂಚನೆ ಪಡ್ಕೋಬೇಕು ಅಂತಕ್ಕಂಥ ಮಾತು ನಿಮ್ಮಲ್ಲಿ ಹೇಳ್ತೀವಿ. ಬದಲಾವಣೆ ಪಠ್ಯ ಶಿಕ್ಷಕರ ಗಮನಿಸ್ಕೊಂಡಿದ್ದಾರೆ. ಕಾಲಕಾಲಕ್ಕಾಗ ಸರ್ಕಾರದ ಏನೋ ಬದಲಾವಣೆ ಆಗ್ತಾ ಇದಾವೆ, ಅವರೆಲ್ಲರೂ ಪಾಲಿಸ್ಬೇಕು. ಇಲ್ಲಿಗ ವ್ಯಾಕ್ಸಿನೇಷನ್ ವಿಷಯವಾಗಿ ಹೇಳಬೇಕಂದ್ರೆ ಸೆಕೆಂಡ್ ಅಷ್ಟು ಹಾಕೋದು ಫಿಕ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅದ್ರ ಫಸ್ಟ್ ಡೇಸ್ ಯಾರು ಅಷ್ಟೊಂದು 45 ದಿವಸ ಆಗೈತಿ, ಅವ್ರು ಸೆಕೆಂಡ್ ಡೋಸ್ ಹಾಕೋಬೇಕು. ಬಟ್ ಬರುವ ತಿಂಗಳ 20 ದಿವಸದಾಗ ಫಸ್ಟ್ ಡೋಸ್ ಹಾಕೋದು ಶುರು ಮಾಡ್ತೈತಿ. 45 ವರ್ಷ 20 ಫಸ್ಟ್ ಡೋಸ್ ಹಾಕೋದು ಶುರು ಮಾಡ್ತೈತಿ. ಅದಕ್ಕೆ ಆ ಟೈಮ್ದಾಗ ಯಾರು ತಪ್ಪದೆ ಯಾವುದೇ ಕಾರಣ ಹಾಕೊಂಡು ಹೇಳಿದ್ರೆ ವ್ಯಾಕ್ಸಿನೇಷನ್ ಮಾಡಿಸ್ಕೋರಿ, ಅದ್ರ ಸದುಪಯೋಗ ಪಡ್ಕೋರಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಸ್ಕ್ ಹಾಕೊಳ್ಳೋದು, ಆಮೇಲೆ ತಲೆಗೆ ತಲೆ ಕೈ ತಕ್ಕೊಳ್ಳೋದು, ಸ್ವಚ್ಛತೆ ಕಾಪಾಡ್ಕೊಳ್ಳೋದು. ಇದು ಮಾಡ್ಕೊಂತ ಈ ಕೊರೋನಾ ಮಹಾಮಾರಿ ಅನ್ನೋದನ್ನ ಪೂರ್ಣ ಮಾಡಬೇಕಾಗೈತಿ. ಮತ್ತೊಂದು ವಿಷಯ ವಿಶೇಷವಾಗಿ ಹೇಳಬೇಕಂದ್ರೆ ಈಗ ಕೊರೋನಾ ವ್ಯಾಕ್ಸಿನೇಷನ್ ಇಲ್ಲಿ ಕೊಡಲಿಲ್ಲ ಏನೋ, ಈಗ ಒಂದು 50 ಮಂದಿ ಇರಬೇಕು, 50 ಮಂದಿ ನಾವು 30 ವ್ಯಾಕ್ಸಿನೇಷನ್ ಹಾಕ್ಕೊತೇವೆ, 21 ಹಾಕ್ಕೊಳ್ಳೋದಿಲ್ಲ. ಇದರಿಂದ ಕೊರೋನಾ ಮತ್ತೆ ಇಲ್ಲೇ ಉಳಿತೈತಿ. ನನ್ನ ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಕೊಂಡ್ರೆ ಆ ಕೊರೋನಾ ಉಳಿಸ್ಬೋದು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೊಟ್ಕಿಮಠ್ ಹಾಗೂ ಪುರಸಭೆ ಸದಸ್ಯರು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.